ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿ ಸ್ಪರ್ಧಿಗಳ ಲವ್ ಸ್ಟೋರಿ ಇದ್ದೇ ಇರುತ್ತೆ. ಸ್ಪರ್ಧಿಗಳ ವರ್ತನೆ ಬಿಗ್ ಬಾಸ್ ಕ್ಯಾಮರಾದಲ್ಲಿ ಸರಿಯಾಗುತ್ತೆ. ಇತ್ತೀಚೆಗೆ ಕ್ಷಮೆ ಕೇಳಲು ಬಂದ ಚಂದನಾಗೆ ಡ್ಯಾನ್ಸರ್ ಕಿಶನ್ ಅಪ್ಪಿಕೊಂಡು ಮೊತ್ತು ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಸ್ಪರ್ಧಿಗಳು ಲಿಪ್ ಲಾಕ್ ಮಾಡಿದ್ದಾರೆ. ಇದನ್ನು ನೋಡಿದ ಗಾಯಕ ವಾಸುಗಿ ವೈಭವ್ ಶಾಕ್ ಆಗಿದ್ದಾರೆ. ಲಿಪ್ ಕಿಸ್ ನೀಡಿದ ಸ್ಪರ್ಧಿಗಳು ಯಾರು ಅಂದ್ಕೊಂಡ್ರ? ಈ ವಿಡಿಯೋ ನೋಡಿ. ಸ್ಪರ್ಧಿಗಳಿಬ್ಬರ ಲಿಪ್ ಲಾಕ್ ದೃಶ್ಯ ನೋಡಿದ ವಾಸುಕಿ ಶಾಕ್. ಹೌದು, ಬಿಗ್ ಬಾಸ್ ಮನೆಯಲ್ಲಿ ನಟಿಯರಾದ ದೀಪಿಕಾ ಹಾಗೂ ಭೂಮಿ ಲಿಪ್ ಲಾಕ್ ಮಾಡಿದ್ದಾರೆ. ಇದನ್ನ ನೋಡಿದ ವಾಸುಕಿ ವೈಭವ್ ಶಾಕ್ ಆಗಿದ್ದಾರೆ. ದೀಪಿಕಾ ಹಾಗೂ ಭೂಮಿ ಬೆಳಗ್ಗೆ ಎದ್ದ ತಕ್ಷಣ ಪರಸ್ಪರ ಲಿಪ್ ಕಿಸ್ ಮಾಡಿದ್ದಾರೆ. ಇದೇ ವೇಳೆ ಕಣ್ಣು ಉಜ್ಜಿಕೊಂಡು ಬರುತ್ತಿದ್ದ ವಾಸುಕಿ ಇಬ್ಬರೂ ಲಿಪ್ ಲಾಕ್ ಮಾಡ್ತಾ ಇರುವುದನ್ನ ನೋಡಿ ಶಾಕ್ ಆಗಿದ್ದಾರೆ. ಬಳಿಕ ಈ ಬಗ್ಗೆ ವಾಸುಕಿ ನಟ ಹರೀಶ್ ಅವರ ಬಗ್ಗೆ ಹೇಳಿದ್ದಾರೆ. ವಾಸುಕಿ ಹರೀಶ್ ಅವರ ಬಳಿ ಹೋಗಿ, ಇವರಿಬ್ರು ಸರಿಯಿಲ್ಲ, ನಾನು ಬೆಳಗ್ಗೆ ನಿದ್ದೆ ಕಣ್ಣಲ್ಲಿ ಎದ್ದು ಸ್ಟೋರ್ ರೂಮ್ ನಲ್ಲಿ ನಿಂತಿದ್ದೆ, ಈ ವೇಳೆ ಇಬ್ರು ಲಿಪ್ ಲಾಕ್ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ಹೌದಾ ಎಂದು ಹರೀಶ್ ಪ್ರತಿಕ್ರಿಯಿಸಿದಾಗ, ಭೂಮಿ ಹಾಗೂ ದೀಪಿಕಾ ಮತ್ತೆ ಮತ್ತೆ ಲಿಪ್ ಲಾಕ್ ಮಾಡಿದ್ದಾರೆ, ನಾನು ಅವರಿಬ್ರು ಮುತ್ತು ಕೊಡೋದನ್ನ ನೋಡಿದ್ದಕ್ಕೆ ನೀವು ಏಕೆ ನೋಡಿದ್ದೀರಿ ಎಂದು ಹೇಳಿದ್ದಾರೆ ಎಂದರು. ಬಳಿಕ ಬೇಕಾದ್ರೆ ನೀವಿಬ್ರು ಲಿಪ್ ಲಾಕ್ ಮಾಡ್ಕೊಳ್ಳಿ ಅಂತ ದೀಪಿಕಾ ಹೇಳಿದ್ದಾರೆ. ಮಂಗಳವಾರ ಬಿಗ್ ಬಾಸ್ ಮನೆಯ ಮಂದಿಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ರು. ಸ್ಪರ್ಧಿಗಳು ಎರಡು ಗುಂಪುಗಳಾಗಿ ಗಾಳಿಯಲ್ಲಿ ಗೋಪುರ ಕಟ್ಟಬೇಕು ಎಂಬ ಟಾಸ್ಕ್ ಕೊಟ್ಟಿದ್ರು. ಈ ಟಾಸ್ಕ್ ಮಾಡುವಾಗ ಎರಡು ಗುಂಪುಗಳ ಮಧ್ಯೆ ಜೋರಾಗಿ ಜಗಳ ಗಲಾಟೆ ನಡೆದಿದೆ. ಕೊನೆಗೆ ಬಿಗ್ ಬಾಸ್ ಈ ಟಾಸ್ಕ್ ನಿಂದ ಬ್ರೇಕ್ ಕೊಟ್ಟಿದ್ರು. ಆಗ ಮನೆಯ ಮಂದಿ ಅಡುಗೆ ಮನೆಯಲ್ಲಿ ಕುಳಿತು ಟಾಸ್ಕ್ ನಲ್ಲಿ ನಡೆದ ಜಗಳದ ಬಗ್ಗೆ ಮಾತನಾಡ್ಕೊಳ್ತಿದ್ರು. ಟಾಸ್ಕ್ ಮಾಡುವಾಗ ಚಂದನ ಕಿಶನ್ಗೆ ಗಾಯ ಮಾಡಿದ್ರು. ಹೀಗಾಗಿ ಎಲ್ಲರ ಜೊತೆ ಮಾತನಾಡುತ್ತಿದ್ದ ಕಿಶನ್ಗೆ ದೂರದಿಂದ ನಿಂತು ಸಾರಿ ಕೇಳಿದ್ದಾರೆ. ಆಗ ಕಿಶನ್ ಚಂದನ ಬಳಿ ಬಂದು ಆಕೆಯನ್ನ ಅಪ್ಪಿಕೊಂಡು ಪರವಾಗಿಲ್ಲ ಬಿಡಿ ಎಂದು ಹೇಳಿದ್ದಾರೆ. ಇದೇ ವೇಳೆ ಅವರ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾರೆ. ಇದನ್ನ ಹರೀಶ್ ರಾಜ್ ನೋಡಿ ನಕ್ಕಿದ್ದಾರೆ. ಕೊನೆಗೆ ಮನೆಯವರು ಏನಾಯ್ತು ಅಂತ ಹೇಳಿದ್ದಾರೆ. ಆಗ ಹರೀಶ್ ರಾಜ್ ಪ್ರೀತಿಯಿಂದ ಕಿಶನ್ ಚಂದನ ಅವರಿಗೆ ಮುತ್ತು ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.